ಹಾಯ್ ಎವ್ರಿ ವನ್ ವೆಲ್ಕಮ್ ಬ್ಯಾಕ್ ಎಲ್ಲ ದ್ವಿತೀಯ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ ಪಿ ಯು ಸಿ ವಿದ್ಯಾರ್ಥಿಗಳಿಗೆ ಬಿಗ್ ಶಾಕ್ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿ ಅಂದರೆ ನಿಮ್ದು ಪಿ ಯು ಸಿ ಬೋರ್ಡ್ ಹೊಸ ತತ್ವಲೇ ಆದೇಶ ಕೂಡ ಮಾಡಿದೆ ಶಾಕಿಂಗ್ ಆಗಿರ್ಬೋದು ಕೆಲ ವಿದ್ಯಾರ್ಥಿಗಳಿಗೆ ಆಲ್ಮೋಸ್ಟ್ ಇದು ಗುಡ್ ನ್ಯೂಸ್ ಅಲ್ಲ ಬ್ಯಾಡ್ ನ್ಯೂಸ್ ಅದಕ್ಕೋಸ್ಕರ ಶಾಕಿಂಗ್ ಸುದ್ದಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದೀವಿ ಇನ್ನು ನಿಮಗೆ ಹದಿನೈದು ನಿಮಿಷ ಕಡಿತ ಮಾಡಿದ್ದಾರೆ ಪಿ ಯು ಸಿ ನಿಮ್ದು ಫೈನಲ್ ಎಕ್ಸಾಮ್ ಗಳಾಗಿರ್ಬೋದು ಎಲ್ಲಾ ಪರೀಕ್ಷೆದು ಟೈಮ್ ಬಂದ್ಬಿಟ್ಟು ಹದಿನೈದು ನಿಮಿಷ ಕಡಿತ ಅಂದ್ರೆ ಹದಿನೈದು ನಿಮಿಷ ಕಡಿಮೆ ಮಾಡಿದ್ದಾರೆ ಫಾರ್ ಎಕ್ಸಾಂಪಲ್ ಹೇಗೆ ಅಂದ್ರೆ ಆ ಸುತ್ತೋಲೆ ಹೊಡೆಸಿದಾರೆ ಹೊಸ ನಿಯಮದ ಪ್ರಕಾರ ಇನ್ನು ಮುಂದೆ ಎರಡು ಗಂಟೆ ನಲವತ್ತೈದು ನಿಮಿಷ ಪರೀಕ್ಷೆ ಇರ್ತದೆ ಈ ಹಿಂದೆ ಮೂರು ಗಂಟೆ ಪರೀಕ್ಷೆ ಇರ್ತಾ ಇತ್ತು ಕಾಲು ಗಂಟೆ ಪೇಪರ್ ಅಂದರೆ ಹದಿನೈದು ನಿಮಿಷಗಳ ಕಾಲ ನಿಮ್ಮ ಪೇಪರ್ನ ಓದ್ಕೊಳ್ಳೋದಕ್ಕೆ ರೀಡ್ ಮಾಡೋದಕ್ಕೆ ಸಮಯವನ್ನು ಕೂಡ ಕಲ್ಪಿಸಿದ್ರು ಈಗ ಬರೋಬರಿ ಕ್ಯಾನ್ಸಲ್ ಮಾಡಿ ಎರಡು ಗಂಟೆ ನಲವತ್ತೈದು ನಿಮಿಷ ಮಾತ್ರ ನಿಮಗೆ ಪರೀಕ್ಷೆ ಬರೋದಕ್ಕೆ ಅವಕಾಶ ಕಲ್ಪಿಸಿದ್ದಾರೆ ಈ ಹಿಂದೆ ಮೂರು ಗಂಟೆ ಇತ್ತು ಆ ಪರೀಕ್ಷೆಗೆ ಉತ್ತರ ಬರೆಯುವುದು ಆನ್ಸರ್ ಬರೆಯುವುದಕ್ಕೆ ನಿಮಗೆ ಎರಡು ಗಂಟೆ ನಲವತ್ತೈದು ನಿಮಿಷ ನಿಗದಿ ಮಾಡಿದ್ದಾರೆ ಆ ವಿದ್ಯಾರ್ಥಿಗಳು ಹದಿನೈದು ನಿಮಿಷ ಹೆಚ್ಚುವರಿಯಾಗಿ ನಿಂತ ಇದ್ರು ಪ್ರಶ್ನೆ ಪತ್ರಿಕೆಗಳನ್ನ ಓದ್ಕೊಳ್ಳೋದಕ್ಕೆ ಈ ಹಿಂದೆ ಮೂರು ಗಂಟೆ ಇದ್ದಾಗಲೂ ಕೂಡ ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ಹೆಚ್ಚುವರಿಯಾಗಿ ಹದಿನೈದು ನಿಮಿಷ್ತಾ ಇದ್ರು ಅಂತ ಹೇಳಿದ್ದಾರೆ ಈ ಹಿಂದೆ ಮೂರು ಗಂಟೆ ಇದ್ದರೂ ಕೂಡ ಪ್ಲಸ್ ಹದಿನೈದು ನಿಮಿಷ ನಡ್ತಾ ಇದ್ರು ಪ್ರಶ್ನೆ ಪತ್ರಿಕೆ ಓದೋದಕ್ಕೆ ಆದರೆ ಈಗ ಓನ್ಲಿ ಟೂ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ನ ಮಾಡಿದ್ದಾರೆ ಇಂದಿನ ಪರೀಕ್ಷೆಗಳಲ್ಲಿ ಪ್ರತಿ ವಿಷಯಗಳಲ್ಲಿ ನೂರು ಅಂಕಗಳಿಗೆ ನಡೆಸ್ತಾ ಇತ್ತು ಈಗ ನಿಮಗೆ ಗೊತ್ತಿರೋ ಈ ಹಿಂದೆ ಬರೀ ಹಂಡ್ರೆಡ್ಗೆ ನಡೆಸ್ತಾಯಿದ್ರು ಈಗ ಪ್ರಾಕ್ಟಿಕಲ್ ಬಂದೈತೆ ಪ್ರಾಯೋಗಿಕ ಪರೀಕ್ಷೆ ಬಂದೈತೆ ಇಂಟರ್ನಲ್ಸ್ ಅಂಕ ಕೂಡ ಇದೆ ಅದೇ ರೀತಿ ಇಂಟರ್ನಲ್ಸ್ ಇದೆ ಪ್ರಾಕ್ಟಿಕಲ್ ಇದೆ ಆ ನಿಟ್ಟಿನಲ್ಲಿ ವಿದ್ಯಾರ್ಥಿಗಳಿಗೆ ಸುಮ್ಮನೆ ಕಾಲಹರಣ ಆಗುತ್ತದೆ ಅಂತ ಹೇಳಿ ಆ ನಿಟ್ಟಿನಲ್ಲಿ ಅವಧಿಯನ್ನು ಕಡಿತ ಮಾಡಿರ್ಲಿಲ್ಲ ಈಗ ಭೌತಶಾಸ್ತ್ರ ರಸಾಯನಶಾಸ್ತ್ರ ಕಂಪ್ಯೂಟರ್ ಸೈನ್ಸ್ ಗೃಹ ವಿಜ್ಞಾನ ಕೆಲ ಪರೀಕ್ಷೆಗಳು ಕೇವಲ ಅಂಕಗಳಿಗೆ ಕೂಡ ಇರ್ತವೆ ಕೆಲ ಪರೀಕ್ಷೆಗಳು ಎಂಬತ್ತು ಅಂಕಗಳಿಗೆ ಇರ್ತವೆ ಲಿಖಿತ ಪರೀಕ್ಷೆ ಸೈನ್ಸ್ ಅವರಿಗೆ ಎಪ್ಪತ್ತು ಅಂಕಗಳಿಗೆ ಬರುತ್ತೆ ಕಾಮರ್ಸ್ ಅವ್ರಿಗೆ ಎಂಬತ್ ಅಂಕಗಳಿಗೆ ಬರುತ್ತೆ ಆ ನಿಟ್ಟಿನಲ್ಲಿ ಎಂಬತ್ತು ಅಂಕಗಳಿಗೆ ಉತ್ತರಿಸಬೇಕಾದ ವಿಷಯಗಳ ಪ್ರಶ್ನೆ ಪತ್ರಿಕೆ ಒಟ್ಟು ನೂರ ಇಪ್ಪತ್ತು ಅಂಕಗಳು ಒಳಗೊಂಡಿರ್ತವೆ ಮೀನ್ಸ್ ನಿಮಗೆ ಚಾಯ್ಸಸ್ ಇರೋ ಕಾರಣ ಆಯ್ಕೆಗಳು ಇರೋ ಕಾರಣ ಎಂಬತ್ತು ಅಂಕಗಳಿಗೆ ನೀವು ಪರೀಕ್ಷೆ ಬರೀತೀರಾ ಟೋಟಲ್ ಎಲ್ಲ ಸೇರಿಸಿ ಎಲ್ಲ ಕ್ವೆಶನ್ ಲೆಕ್ಕ ಹಾಕಿದ್ರೆ ಬರೋಬ್ಬರಿ ನೂರ ಇಪ್ಪತ್ತು ಅಂಕಗಳಿಗೆ ಪ್ರಿಪೇರ್ ಆಗಿರುತ್ತೆ ನೀವು ಬರೆಯೋದು ಎಂಬತ್ತಾದ್ರೂ ಕೂಡ ಅಲ್ಲಿ ಆಪ್ಷನ್ಸ್ಗಳನ್ನ ಕೂಡ ಆಯ್ಕೆಗಳು ಇರುತ್ತೆ ಆಪ್ಷನ್ಗಳು ಇರ್ತವೆ ಮೇಲ್ಗಡೆ ಒಂದು ಆರ್ ಅಂತ ಅಂತೇಳಿ ಇನ್ನೊಂದು ಕ್ವಶನ್ ಇರುತ್ತೆ ಎಲ್ಲ ಸೇರಿಸಿ ನೂರ ಇಪ್ಪತ್ತು ಅಂಕಗಳಿಗೆ ನೀವು ಪರೀಕ್ಷೆ ಬರೋದ್ರೂ ಕೂಡ ಎಂಬತ್ತು ಅಂಕಗಳಿಗೆ ಮಾತ್ರ ನೀವು ಪರೀಕ್ಷೆನ ಬರೆಯೋದು ಆ್ಯಕ್ಚುಯಲಿ ಆ ನಿಟ್ಟಿನಲ್ಲಿ ಕೆಲವು ಸೈನ್ಸ್ ಅವರು ಎಪ್ಪತ್ತು ಅಂಕಗಳಿಗೆ ಬರೋದ್ರೆ ಅವರಿಗೆ ನೂರ ಐದು ಅಂಕಗಳಿಗೆ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತದೆ ಅವರು ಉತ್ತರಿಸಬೇಕಾಗಿರ್ಬೋದು ಎಪ್ಪತ್ತು ಅಂಕಗಳಿಗೆ ಮಾತ್ರ ಮೀನ್ಸ್ ಏನಂದರೆ ಕ್ವಶನ್ ಪೇಪರು ಎಷ್ಟೇ ಮಾರ್ಕ್ಸ್ ರಿಲೀಸ್ ಆದ್ರೂ ನಿಮಗೆ ಇರೋದು ಎಪ್ಪತ್ತು ಅಂಕಗಳಿಗೆ ನೀವು ಸೈನ್ಸ್ ಅವ್ರಿಗಾದರೆ ಕಂಬೇರಿ ಅವರಿಗೆ ಎಂಬತ್ತು ಅಂಕಗಳಿಗೆ ಇರ್ತದೆ ಅವರು ಅಷ್ಟಕ್ಕೆ ಉತ್ತರ ಈ ಈಗಿಂದ ಏನೋ ನೂರು ಅಂಕಗಳಿಗೆ ಬರಿತಾ ಇದ್ರಿ ನೂರು ಅಂಕಗಳಿಗೆ ಪರೀಕ್ಷೆ ಬರಿತಾ ಇದ್ರೆ ಆ ನಿಟ್ಟಿನಲ್ಲಿ ಸಮಯ ಜಾಸ್ತಿ ಬೇಕಾಗಿತ್ತು ಅದಕ್ಕೆ ಈ ರೀತಿ ಕಡಿತ ಮಾಡ್ತಾ ಇದೀವಿ ಅಂತ ಹೇಳಿದ್ದಾರೆ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಪಠ್ಯ ಪಠ್ಯಕ್ರಮ ನಿಮಗೆ ಸಿಲೆಬಸ್ ಅಲ್ಲಿ ಏನಿದೆ ಅದನ್ನೇ ಮಾಡಬೇಕು ಅಂತ ಹೇಳಿ ಕಡ್ಡಾಯವಾಗಿ ಮಂಡಳಿಗೆ ತಿಳಿಸಿದ್ದಾರೆ ಅಂತ ಹೇಳಿದ್ದಾರೆ ಔಟ್ ಆಫ್ ಸಿಲೆಬಸ್ ಬರೋದಿಲ್ಲ ಕಳೆದ ಬಾರಿ ಸಮಸ್ಯೆ ಆದಾಗ ನಿಮ್ಗೆ ಆಗೋದಿಲ್ಲ ತ್ರೀ ಅವರ್ ಬದಲು ಟೂ ಅವರ್ ಫೋರ್ಟಿ ಫೈವ್ ಮಿನಿಟ್ಸ್ ಇರುತ್ತೆ ಯಾಕಂದ್ರೆ ನಿಮಗೆ ಈ ಹಿಂದೆ ನೂರು ಅಂಕಗಳಿಗೆ ಬರಿತಾ ಇದ್ರಿ ಆಗ ಈ ರೀತಿ ಆಗ್ತಿತ್ತು ಬಟ್ ಈಗ ಆ ರೀತಿ ಇಲ್ಲ ನೀವು ಎಪ್ಪತ್ತು ಎಂಬತ್ತಕ್ಕೆ ಬರಿತೀರಾ ಎಂಟ್ರನ್ಸ್ ಕೂಡ ಇದೆ ಪ್ರಾಯೋಗಿಕ ಪರೀಕ್ಷೆ ಕೂಡ ಇದೆ ಪ್ರಾಯೋಗಿಕ ಪರೀಕ್ಷೆ ನಿಮಗೆ ಗೊತ್ತಿರೋ ಲ್ಯಾಬ್ ಲ್ಯಾಬ್ ಎಕ್ಸಾಮ್ಗಳು ಪ್ರಾಯೋಗಿಕ ಪರೀಕ್ಷೆ ಕೂಡ ಇದೆ ಆ ನಿಟ್ಟಿನಲ್ಲಿ ಹದಿನೈದು ನಿಮಿಷ ಕಡಿತ ಮಾಡಿ ಟು ಆರ್ ಫೋರ್ಟಿ ಫೈವ್ ಮಿನಿಟ್ಸ್ನ ಮಾಡಿದ್ದಾರೆ ಇದು ಜಾಸ್ತಿ ಅಷ್ಟೊಂದು ಮಟ್ಟ ಚಕ್ಕ ಮಟ್ಟಿಗೆ ಇಂಪ್ಯಾಕ್ಟ್ ಏನು ಬೀಳೋದಿಲ್ಲ ಬಟ್ ಭಾಷಾ ವಿಷಯದಲ್ಲಿ ಕನ್ನಡ ಇಂಗ್ಲೀಷ್ ಹಿಂದಿ ಇದ್ದರೆ ಆ ವಿಷಯದಲ್ಲಿ ವಿದ್ಯಾರ್ಥಿಗಳಿಗೆ ಸ್ವಲ್ಪ ಮಟ್ಟದಲ್ಲಿ ಇಂಪ್ಯಾಕ್ಟ್ ಆಗ್ಬೋದು ಸಮಯ ಜಾಸ್ತಿ ಬೇಕಾಗ್ಬೋದು ಅದಕ್ಕೋಸ್ಕರ ವಿದ್ಯಾರ್ಥಿಗಳು ನೀಟಾಗಿ ನೋಡ್ಕೋಬೇಕಾಗುತ್ತೆ ಯಜ್ ಯೂಜಲ್ಲು ವಿಷಯಗಳಲ್ಲಿ ಸಬ್ಜೆಕ್ಟ್ ವೈಸ್ ವಿದ್ಯಾರ್ಥಿಗಳಿಗೆ ಅದೇ ರೀತಿ ಸಮಸ್ಯೆ ಆಗೋದಿಲ್ಲ ಅಂದ್ಕೊಂಡಿದ್ದೀನಿ ಭಾಷಾ ವಿಷಯದಲ್ಲಿ ಇದಾಗ್ಬೋದು ಇದು ಕಡ್ಡಾಯವಾಗಿ ಅಪ್ಲಿಕೇಬಲ್ ಆಗುತ್ತೆ ಇನ್ನು ಮುಂದೆ ಪರೀಕ್ಷೆ ದ್ವಿತೀಯ ಬಿ ಸಿ ವಿದ್ಯಾರ್ಥಿಗಳಿಗೆ ಎರಡು ಗಂಟೆ ನಲವತ್ತೈದು ನಿಮಿಷ ಅಷ್ಟೇ ನಿಮಗೆ ಪರೀಕ್ಷೆ ಇರ್ತದೆ ഇവത്ത വീഡിയോ താങ്ക് യു ഇതേ രീതി വിളി നമ്മ ഫോലോ താങ്ക് യു